ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಒಂದು ಡಿಫ್ರೆಂಟಾಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಪಿಜ್ಜಾ ಕಪ್ಸ್ ಅಂತ ಹೇಳ್ಬೋದು, ಅಥವಾ ದೋಸಾ ಪಿಜ್ಜಾ ಕಪ್ಸ್ ಅಂತಲೂ ಹೇಳ್ಬೋದು, ಅಥವಾ ದೋಸಾ ಕೆನೋಪೀಸ್ ಅಂತಲೂ ಹೇಳ್ಬೋದು. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ, ಬಾಯಿಲ್ಡ್ ಕಾರ್ನ್ ಹಾಕ್ಕೊತಾ ಇದ್ದೀನಿ, ಹಾಗೆ ಗ್ರೇಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್, ಹಾಗೆ ತುರ್ಕೊಂಡಿರೋಂಥ ಚೀಸ್ ಹಾಕ್ಕೊತಾ ಇದ್ದೀನಿ, ಅಥವಾ ನೀವು ಮೊಸರೆಲ್ಲ ಚೀಸ್ ಆದರೂ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಟ್ಟು ಓರಿಗೋನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಯೂನಿಕ್ ಆಗಿರೋಂಥ ರೆಸಿಪಿನೇ ಅಂತ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಗೆ ಸೇಜ್ವಾನ್ ಚಟ್ನಿ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಬೇಕಿದ್ರೆ ಪಿಜ್ಜಾ ಸಾಸ್ ಆದರೂ ಹಾಕ್ಕೋಬೋದು, ಪಾಸ್ತಾ ಸಾಸ್ ಆದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರ್ ಸಾಸಸನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಪಿಜ್ಜಾ ಸಾಸ್ ಹಾಕ್ಕೊಂಡ್ರೆ ನೀವು ಎರಡು ಹಾಕ್ಕೊಳ್ಳೋದು ಬೇಕಾಗಲ್ಲ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ಟಫಿಂಗ್ ರೆಡಿ ಆಗುತ್ತೆ. ನೀವು ಕಿಟ್ಟಿ ಪಾರ್ಟೀಸ್ಗೆ, ಬರ್ಡೇ ಪಾರ್ಟೀಸ್ಗೆ ಕೂಡ ಇದನ್ನು ಮಾಡಿಕೊಂಡ್ರೆ ತುಂಬ ಯುನಿಕ್ ಆಗಿರುವಂಥ, ಟೇಸ್ಟಿ ಆಗಿರುವಂಥ ಡಿಶ್ ಅಂತ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಒಂದು ಪಡ್ಡು ತವ ತೊಗೊಂಡ್ಬಿಟ್ಟು ಅದರಲ್ಲಿ ಬಟರಿಂದ ನಾನು ಈ ರೀತಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನೀವು ಬಟರ್ ಆದರೂ ತೊಗೊಳ್ಳಿ, ಅಥವಾ ಆಯಿಲ್ ಆದರೂ ತೊಗೊಳ್ಳಿ, ಅಥವಾ ತುಪ್ಪ ಆದರೂ ತೊಗೋಬೋದು. ಯಾವುದು ಬೇಕಾದರೂ ತೊಗೊಂಡು ಈ ರೀತಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಆ ದೋಸಾ ಬ್ಯಾಟರನ್ನು ಒಂದೊಂದು ಸ್ಪೂನ್ ಅಷ್ಟು ಇದರಲ್ಲೇ ಹಾಕಿಬಿಟ್ಟು ಅದನ್ನು ಕಪ್ಸ್ ಶೇಪ್ಗೆ ನಾವು ಈ ರೀತಿ ಸ್ಪೂನಿಂದ ಮಾಡ್ಕೊಳ್ಳೋಣ. ನೀವು ಕ್ರಿಸ್ಪಿ ಆಗಿರೋಂಥ ದೋಸೆ ಬ್ಯಾಟರ್ ಯಾವುದಾದ್ರೂ ತೊಗೋಬೋದು. ಮಸಾಲೆ ದೋಸೆ ಆಗಲಿ, ಬ್ರೆಡ್ ದೋಸೆ, ಯಾವುದಾದ್ರೂ ನೀವು ಹಿಟ್ಟನ್ನು ನೀವು ಉಳಿದಿರುತ್ತಲ್ಲ ಅದು ಅವಾಗ ಕೂಡ ನೀವು ಇದನ್ನು ಮಾಡ್ಕೋಬೋದು. ಈ ರೀತಿ ಕಪ್ಸ್ ಶೇಪಲ್ಲಿ ನಾವು ಅದನ್ನು ದೋಸೆ ಬ್ಯಾಟರ್ನ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ನೋಡಿ, ಈ ರೀತಿ ಕಪ್ಸ್ ಶೇಪಲ್ಲಿ ಬರುತ್ತೆ. ಅದು ತುಂಬ ಯುನಿಕ್ ಆಗಿರುವಂಥ, ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಖಂಡಿತ ಗೆಸ್ಟ್ ಬಂದಾಗ ಟ್ರೈ ಮಾಡಿ ನೋಡಿ ಒಂದ್ಸತಿ. ನಾವು ಮಾಡ್ಕೊಂಡಿರೋಂಥ ಸ್ಟಫಿಂಗ್ ಏನಿರುತ್ತಲ್ಲ ಇದರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಪ್ಸಲ್ಲಿ ಈ ರೀತಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ, ನೀವು ಫಿಲ್ ಮಾಡಿ ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಸೊ ಉರಿ ಸಿಮ್ಮಲ್ಲೇ ಇರಲಿ. ಮೇಲೆ ಚೀಸನ್ನು ಹಾಕ್ತಾ ಇದ್ದೀನಿ, ಗ್ರೇಟ್ ಮಾಡ್ಕೊಂಡಿರೋಂಥ ಚೀಸನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಚೀಸನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಮೇಲೆ ಗಾರ್ನಿಷ್ ಮಾಡ್ಕೋಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಗೂ ಮತ್ತು ಒರಿಗೋನಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಸ್ಟಫಿಂಗಲ್ಲಿ ಪನ್ನೀರ್ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಿದ್ದರೂ ನೀವು ಆ್ಯಡ್ ಮಾಡಿಕೊಂಡು ಸ್ಟಫಿಂಗ್ನ ಚೇಂಜ್ ಮಾಡ್ಕೋಬೋದು. ಇದನ್ನು ಲಿಡ್ಡನ್ನು ಮುಚ್ಚಿ ಒಂದು 5 ನಿಮಿಷ ಚೀಸ್ ಮೆಲ್ಟ್ ಆಗೋವರೆಗೂ ಬಿಟ್ಟರೆ ನಿಮಗೆ ಪಿಜ್ಜಾ ಕಪ್ಸ್ ರೆಡಿ ಆಗುತ್ತೆ. ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಖಂಡಿತ ಬರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.